ಬಹುಶಃ ಏನು 2 ವರ್ಷದಲ್ಲಿ ರಾಜ್ಯಕ್ಕೆ ಅನ್ಯಾಯ ಎಲ್ಲ ಅನ್ಯಾಯಗಳನ್ನು ಸರಿಪಡಿಸಲಿ ಅಂತ ನಾನು ನಂಬಿಕೊಂಡಿದ್ದೇನೆ. ಅಂದರೆ ಕೇಂದ್ರ ಸರ್ಕಾರ ಯಾವ ಥರದ ಸಹಕಾರ ಕೊಡಬೇಕು, ನೀರಾವರಿ ವಿಚಾರ ಇರ್ಬೋದು, ಹಣಕಾಸು ವಿಚಾರ ಇರ್ಬೋದು, ಯಾವ ಥರದ ಸಹಕಾರ ಕೂಡ ಕೊಟ್ಟಿಲ್ಲ. ಅವರು ಕಣ್ಣಲ್ಲಿ ನೀರು ಹಾಕಿದರು ಮುಖ್ಯಮಂತ್ರಿ, ಭಾಳ ನೋವನ್ನು ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ ಎಂಬುದು ನಾವೆಲ್ಲ ಮಾಧ್ಯಮದಲ್ಲಿ ಓದಿ. ಆದರೆ ನಮಗೆ ಒಳ್ಳೆ ಆಡಳಿತ ಬೇಕು. ಅವರು ನನಗೆ ಕ್ಯಾಬಿನೆಟ್ನೇ ಮಾಡಕ್ಕೆ ಬಿಡಲಿಲ್ಲ 2 ತಿಂಗಳು ಅಂತ ಕೂಡ ಹೇಳಿದ್ರು. ತಿರುಗಾ ಅದಾದ ಮೇಲೆ ಬೇಕಾದಷ್ಟು ವಿಚಾರವನ್ನು ಅವರೆಲ್ಲ ವ್ಯಕ್ತಪಡಿಸಿದ್ದಾರೆ. ಕೆಲವರು ಅವ್ರನ್ನ ತೆಗಿತೀವಿ ಅಂತೇಳಿ ಪ್ರಚಂಡವಾದಂಥ ಹೋರಾಟ ಕೆಲವು ಮಂತ್ರಿಗಳು ಮಾಡಿದ್ರು, ಕೆಲವು MLAಗಳು ಮಾಡಿದ್ರು, ಗವರ್ನರ್ಗೆ ಬರೆದ್ರು, ಬೇರೆ ಬೇರೆ ಥರ ಎಲ್ಲ ಬರೆದು ಎಕ್ಸಾಮ್ ಬರೆದಿದ್ದೀವಿ ಅಂತ ಹೇಳಿದ್ರು ಮಂತ್ರಿಗಳು, ಬೇರೆಯವರು ಶಾಸಕರು ಎಲ್ಲ. ಸೊ ಕೋಆರ್ಡಿನೇಷನ್ ಇರಲಿಲ್ಲ. ಆದರೆ ರಾಜ್ಯ 20 ವರ್ಷ 2 ವರ್ಷದಲ್ಲಿ 20 ವರ್ಷ ಹಿಂದಕ್ಕೆ ಹೋಗಿದೆ. ಯಾರಿಗೇನೇನಾಯ್ತು ಅನ್ನೋದು ಈಗ ಚರ್ಚೆ ಬೇಡ, ಅಸೆಂಬ್ಲಿ ಟೈಮಲ್ಲಿ ಮಾತಾಡೋದು. ಮೇಲುಗೈ ಆಯಿತು ಬಿಜೆಪಿ, ಅದು ಅವ್ರ ಇಂಟರ್ನಲ್ ಪಾರ್ಟಿ ವಿಚಾರ, ನನಗೆ ಅದಕ್ಕೆ ಸಂಬಂಧ ಇಲ್ಲ. ಬಟ್ ಬೊಂಬಾಯಿರೋರು ಒಳ್ಳೆ ಆಡಳಿತ ಕೊಟ್ಟು ರಾಜ್ಯಕ್ಕೆ ನ್ಯಾಯ ಒದಗಿಸ್ಕೊಳ್ಳಿ, ಅವರಿಗೆ ಶುಭ ಹಾರೈಸ್ತೀನಿ.